ಎಲೆಕ್ಷನ್ ಸನಿಹದಲ್ಲಿ ಬೆಳಗಾವಿಯ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಸ್ಫೋಟವಾಗಿದೆ. ಬೆಳಗಾವಿಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಸ್ಥಿತಿಗೆ ತಲುಪಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಮ್ಮೆ ಅಸಮಾಧಾನ ಬೆಳಗಾವಿ ಬಿಜೆಪಿಯಲ್ಲಿ ಸ್ಫೋಟಗೊಂಡಿದೆ. ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ರಾಜ್ಯಸಭಾ ಈರಣ್ಣ ಕಡಾಡಿ ನಡುವೆ ಅಸಮಾಧಾನ ಹೊಗೆಯಾಡಿದೆ. ಓಪನ್ ಆಗಿ ಆರೋಪ ಪ್ರತ್ಯಾರೋಪವನ್ನು ಇಬ್ಬರೂ ನಾಯಕರು ಪರಸ್ಪರ ಮಾಡಿಕೊಂಡಿದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಮಾತನಾಡಿದರೆ ಅದಕ್ಕೆ ಈರಣ್ಣ ಕಡಾಡಿ ಕೌಂಟರ್ ಕೊಟ್ಟಿದ್ದಾರೆ. ಗಟ್ಟಿ ಬಸವಣ್ಣ ಅಣೆಕಟ್ಟು ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿತ್ತು. ಈ ಭೂಮಿ ಪೂಜೆಯಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಅನ್ನೋ ಆರೋಪ, ಪ್ರೋಟೋಕಾಲ್ ಪಾಲನೆಯಾಗಿಲ್ಲ ಅನ್ನೋ ಆರೋಪವನ್ನು ಈರಣ್ಣ ಕಡಾಡಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಈರಣ್ಣ ಕಡಾಡಿ ಈ ಆರೋಪವನ್ನು ಮಾಡಿರೋದು. ನಾನು ಸಿಎಂ ಅನುಮತಿಯನ್ನು ಪಡೆದೆ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ, ಖಾಸಗಿಯಾಗಿ ಅದನ್ನು ಉದ್ಘಾಟಿಸಿದ್ದೀನಿ ಅಂತ ರಮೇಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡು ಮಾತನಾಡಿದ. ಮುಖ್ಯಮಂತ್ರಿ ಅನುಮತಿಯನ್ನೇ ಪಡೆದಾಗಿದೆ. ಸರ್ಕಾರಿ ಕಾರ್ಯಕ್ರಮ ಮಾಡಿದಾಗ ಎಲ್ಲರನ್ನ ಕರೀತೀವಿ ಶಿಷ್ಟಾಚಾರದ ಪ್ರಕಾರ, ಆದರೆ ಇದು ಖಾಸಗಿ ಕಾರ್ಯಕ್ರಮ. ರಾಜ್ಯಸಭಾ ಸದಸ್ಯರಿಗೆ ಬುದ್ಧಿ ಇಲ್ಲ ಅಂತಾದರೆ ನಾನು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಒಂದು 1,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಗೋಕಾಕದಲ್ಲಿ ಯಾರಿಗೂ ಹೇಳದೆ ಶಿಷ್ಟಾಚಾರಗಳನ್ನ ಉಲ್ಲಂಘನೆ ಮಾಡಿ ನಮ್ಮ ಶಾಸಕರು ಮಾಡಿದರು. ಮುಖ್ಯಮಂತ್ರಿಗಳಿಗೂ ಬೆಳಗಾವಿಗೆ ಬರ್ತಾರ, ಗೋಕಾಕ್ ಯಾಕೆ ಬರೋದಿಲ್ಲ, ಬರಬೇಕಾಗಿತ್ತು. ಅದನ್ನು ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಉಪಯೋಗ ತಗೋಬೇಕಾಗಿತ್ತು ಅನ್ನುವಂಥ ನನ್ನ ಭಾವನೆ. ನಾನು ಕೂಡ ಕಳೆದ 2.5 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ, ಯಾವುದೇ ಸರ್ಕಾರಿ ಶಿಷ್ಟಾಚಾರಗಳು ಅಲ್ಲಿ ಪಾಲನೆ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಭಾವನೆಗಳನ್ನು ನಾನು ಟ್ವೀಟ್ ಮೂಲಕ ಹಂಚಿಕೊಂಡಿದ್ದೀನಿ. ಅವತ್ತು ಸರ್ಕಾರ ಅವತ್ತು ಉದ್ಘಾಟನೆ, ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಾನು ಖಾಸಗಿಯಾಗಿ ಮಾಡಿದ್ದೆ. ಮೊದಲು ಪರ್ಮಿಷನ್ ತಂದು ನಾನು ಸಿಂಪಲ್ ಪೂಜೆ ಮಾಡ್ತೇನೆ. ಮುಂದಿನ ದಿನದಲ್ಲಿ ಸರ್ಕಾರ ಮಾಡುವಾಗ ಎಲ್ಲ ಸಿಗಮಂತ ಅಲ್ಲಿ ಯಾವ ನಾವು ಇದನ್ನ ಮಾಡಿಲ್ಲ, ಕಾರ್ಡ್ ಚಾಪ್ಸಿಲ್ಲ, ಬಟ್ ರಾಜ್ಯಸಭಾ ಸದಸ್ಯ ಕೂತಿಲ್ಲ, ನ್ಯಾಯ ಮಾಡಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಬಿಜೆಪಿಯ ಪಾಲಿಗೆ ಅತ್ಯಂತ ಹೆಚ್ಚು ನಿರೀಕ್ಷೆ ಇರುವಂಥ ಜಿಲ್ಲೆ, ಯಾಕಂತಂದರೆ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿಯದ್ದಾದರೆ ಅಲ್ಲಿ ಸಮಸ್ಯೆಯ ಮೂಲ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಇದು ಮೂಲ ವಲಸಿಗ ಅನ್ನುವಂಥ ಸಮಸ್ಯೆನ ಅಥವಾ ರಮೇಶ್ ಜಾರಕಿಹೊಳಿ ಅವರ ವರ್ತನೆಯ ಬಗ್ಗೆ ಇರುವಂಥ ಅಸಮಾಧಾನನ? ನೋಡಿ ರಕ್ಷತ್, ಪ್ರಮುಖವಾಗಿ ಇದು ಬನರಾಜಕಾರಣದ ಮತ್ತೊಂದು ಆಯಾಮ. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿರ್ತಕ್ಕಂಥ ಬನರಾಜಕಾರಣ, ಜೊತೆಗೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಗಳಲ್ಲಿ ಎಲ್ಲವೂ ಸರಿ ಇಲ್ಲ, ಜೊತೆಗೆ ಬಿಜೆಪಿ ಬಹಳಷ್ಟು ಒಡೆದ ಮನೆಯಾಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿರುವಂಥದ್ದು. ಯಾಕಂತಂದ್ರೆ ನೋಡ್ಬೋದು ಏನಂತಂದ್ರೆ, ಇತ್ತೀಚೆಗೆ ಏನು ಗಟ್ಟಿ ಬಸವಣ್ಣ ಏತ್ ನೀರಾವರಿ ಯೋಜನೆ ಏನಿದೆ, ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನು ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರು ಆ ಯೋಜನೆಯನ್ನು ತಂದಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಾಗ್ಬೋದು ಅನ್ನೋ ಕಾರಣದಿಂದಾಗಿ ಅವರು ತಾವು ಮಾಡಿದಂಥ ಏನು ಯೋಜನೆ ಏನಿದೆ ಅದಕ್ಕೆ ಏನಂತಂದ್ರೆ ತಮ್ಮದೇ ಒಂದು ಏನು ಸಿಎಂ ಅವರ ಅನುಮತಿಯನ್ನು ಪಡೆದುಕೊಂಡು ಸರಳ ರೀತಿಯಲ್ಲಿ, ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಕೇವಲ ತಮ್ಮ ಏನು ಕೆಲವು ಜನರನ್ನ ಕರೆದುಕೊಂಡು ಅದೊಂದು ಉದ್ಘಾಟನೆಯನ್ನ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಇವರು ಈ ವಿಚಾರ ಏನಿದೆ, ಇದು ಅಲ್ಲಿರ್ತಕ್ಕಂಥ ಬಿಜೆಪಿ ಅಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಗೋಕಾಕ್ ತಾಲೂಕಿನವರೇ ಆಗಿರುವಂತ ಈರಣ್ಣ ಕಡಾಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖ್ಯಾತೆಯನ್ನ ತೆಗೆದಿರುವಂಥದ್ದು, ಯಾಕಂತಂದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾಕಂತಂದ್ರೆ ಈ ಏನು ರಮೇಶ್ ಜಾರಕಿಹೊಳಿ ಪದೇ ಪದೇಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಏನು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ರಾಜಹಂಸಗಡ ಕೋಟೆ ಅಭಿವೃದ್ಧಿ ಮತ್ತು ಶಿವಾಜಿ ಮೂರ್ತಿ ಏನು ಉದ್ಘಾಟನೆ ಲೋಕಾರ್ಪಣೆ ವಿಚಾರದಲ್ಲಿ ಏನು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವರು ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ನಿರಂತರವಾದಂಥ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಗೊತ್ತಾಗ್ಬೇಕಲ್ವಾ? ಜೊತೆಗೆ ಏನಂತಂದ್ರೆ ಈ ರೀತಿಯಾದಂತ ಒಂದು ಶಿಷ್ಟಾಚಾರ ಮೊದಲಿನಿಂದನೂ ಸಹ ಉಲ್ಲಂಘನೆ ಆಗ್ತಾ ಇದೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಇದರ ಬಗ್ಗೆ ನಾನು ಈಗಾಗಲೇ ಏನಂತಂದ್ರೆ ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದೀನಿ ಅನ್ನೋ ಮಾತನ್ನ ಖುದ್ದು ಈರಣ್ಣ ಕಡಾಡಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಸಹ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಏನಂತಂದ್ರೆ,
ಶಿಷ್ಟಾಚಾರ ಉಲ್ಲಂಘನೆ ವಿಚಾರ ಇಲ್ಲಿ ಪ್ರಸ್ತಾಪ ಆಗುವುದಿಲ್ಲ. ಯಾಕಂತಂದ್ರೆ ಇದು ಖಾಸಗಿಯಾಗಿ ಸಿಎಂ ಅವರ ಅನುಮತಿಯನ್ನು ಪಡೆದುಕೊಂಡು ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ, ಸಿಎಂ ಅವರ ಗಮನಕ್ಕೆ ತಂದಿದ್ದೀನಿ. ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ, ಅಂತಹ ಸಂದರ್ಭದಲ್ಲಿ ಶಿಷ್ಟಾಚಾರದ ಮಾತು ಬರೋದಿಲ್ಲ ಅನ್ನೋ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳುವಂಥದ್ದು. ಹಾಗಾಗಿ ಈ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆ ವಿಚಾರ ಏನಿದೆ, ಈಗ ಇಬ್ಬರು ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ಗೆ ಕಾರಣ ಆಗಿರುವಂಥದ್ದು. ರಕ್ಷತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಒಂದಿಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈರಣ್ಣ ಕಡಾಡಿಯವರು ಟ್ವೀಟ್ ಕೂಡ ಮಾಡಿದರು, ಪ್ರೋಟೋಕಾಲ್ ಪಾಲನೆಯಾಗಿಲ್ಲ, ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ. ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದಿಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಜೊತೆಗೆ ಮೂಲ ಬಿಜೆಪಿಗರಿಗೂ ಕೂಡ ರಮೇಶ್ ಜಾರಕಿಹೊಳಿಯವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇದ್ದೇ ಇದೆ. ಒಟ್ಟು 18 ಕ್ಷೇತ್ರ ಇರುವಂಥ ಬೆಳಗಾವಿ ಸದ್ಯ ಬಿಜೆಪಿಯ ಪಾಲಿಗೆ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇರೋದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.